ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ನಾನು ಇದೇ ಕೇಳಿ ಕಾಲೇಜಲ್ಲಿ ಓದಂತ ಹುಡುಗಿ. ಸೊ ಆ ಕಾಲೇಜ್ ಓದ್ತಾ ದರ್ಶನ್ ಸರ್ ಸಿನಿಮಾ ನೋಡ್ತಾ ನೋಡ್ತಾ ಓದು ಮುಗಿಸ್ತಾ ಬಂದವಳು. ಇವತ್ತು ನಾನು ನಿಜವಾಗ್ಲೂ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ನಾನು ಒಂದು ಸಿನಿಮಾ ಮಾಡ್ತೀನಿ. ಆ ಒಂದು ಸಿನಿಮಾಗೆ ನನ್ನ ಫೇವ್ರೇಟ್ ಹೀರೋನೇ ಬಂದು ನನ್ನ ಒಂದು ಟ್ರೇಲರ್ ನ ಲಾಂಚ್ ಮಾಡ್ಕೊಡ್ತಾರೆ ಅಂತ ಸರ್. ನನ್ನ ಲೈಫ್ಗೆ ಐ ಥಿಂಕ್ ಇದೊಂದು ನನ್ನ ಒಂದು ಲಕ್ಕಿ ಮೂಮೆಂಟ್ ಅಂತಾನೆ ಹೇಳೋದು. ನೀನು ಯಾವತ್ತೂ ಮರೆಯಲ್ಲ ನಾನು ಎಂತ ದೊಡ್ಡ ಅಭಿಮಾನಿ ದಿ ಬಾಸ್ಗೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ, ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಸೊ ಇವತ್ತು ಸರ್ ಜೊತೆ ಸ್ಟೇಜ್ ಮೇಲೆ ನಿಂತು ಈ ಒಂದು ಟ್ರೇಲರ್ ನ ರಿಲೀಸ್ ಮಾಡ್ತಾರೆ ತುಂಬಾ ಖುಷಿಯಾಗಿದೆ. ಈ ಅವರ ಒಂದು ಬಿಸಿ ಶೆಡ್ಯೂಲ್ ಅಲ್ಲಿ ಕೂಡ ಅವರು ನಮಗೋಸ್ಕರ ಬಂದು ಈ ಒಂದು ಟ್ರೇಲರ್ ನ ಲಾಂಚ್ ಮಾಡ್ಕೊಟ್ಟಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಮೀನ್ಸ್ ಅ ಲಾಟ್. ಹಾಗೆ ಅಭಿಷೇಕ್ ಅಂಬರೀಶ್ ಸರ್, ಚಿಕ್ಕಣ್ಣ, ಆಶಾ ಭಟ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನಮ್ಮ ಅಭಿಷೇಕ್ ಸರ್ ಬ್ಯಾಡ್ ಮಾನಸ್ ರಿಲೀಸ್ ಆಗಿದೆ, ಎಲ್ಲ ಕಡೆ ಯಶಸ್ವಿಯಾಗಿ ಪ್ರದರ್ಶನ ಆಗ್ತಿದೆ. ಇನ್ನು ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಬ್ಯಾಡ್ ಮಾನಸ್ ನೋಡಿ. ಹಾಗೆ ನಮ್ಮ ಚಿಕ್ಕಣ್ಣ ಅವರು ಮೊದಲನೇ ಬಾರಿ ಹೀರೋ ಆಗಿ ಉಪಾಧ್ಯಕ್ಷ ಮೂಲಕ ಬರ್ತಿದ್ದಾರೆ, ನಮ್ಮೆಲ್ಲರಿಗೂ ಖುಷಿ ಕೊಡುವಂತ ವಿಚಾರ. ಸೊ ದಯವಿಟ್ಟು ಉಪಾಧ್ಯಕ್ಷ ಸಿನಿಮಾನು ಕೂಡ ದಯವಿಟ್ಟು ಎಲ್ರು ಹೋಗಿ ನೋಡಿ. ದರ್ಶನ್ ಸರ್ ತಾನು ಬೆಳೆದು ತನ್ನವರನ್ನು ಬೆಳೆಸೋ ಆಗುಣ ಅನ್ನೋ ಒಂದು ಲೈನ್ ಇದೆ, ಆ ಲೈನ್ ನಿಜವಾಗ್ಲೂ ಕೂಡ ನಿಜವಾಗ್ಲೂ ತುಂಬಾ ಖುಷಿ ಆಗ್ತದೆ ಸರ್. ಈ ಒಂದು ಒಗ್ಗಟ್ಟನ್ನ ನೋಡೋದಕ್ಕೆ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಲಿ ನನಗೆ ತುಂಬಾ ಖುಷಿ ಆಗ್ತದೆ. ಅಭಿ ಸರ್ ಸಿನಿಮಾಗೂ ಬಂದ್ರು, ಅವ್ರ ಬೆನ್ನೆಲುಬಾಗಿ ನಿಂತರು, ನಮ್ಮ ಸಿನಿಮಾಗೂ ಬಂದ್ರು, ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ಒಂದು ಸಿನಿಮಾನ ತಗೊಂಡು ಹೋಗ್ತಾ ಇದಾರೆ. ಸೊ ಈ ಒಂದು ಕನ್ನಡ ಇಂಡಸ್ಟ್ರಿ ಇರೋದಕ್ಕೆ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತದೆ. ದಯವಿಟ್ಟು ಕೈವಾ ಸಿನಿಮಾನ ನೋಡಿ, ಎಲ್ಲರೂ ಆಶೀರ್ವಾದ ಮಾಡಿ, ಎಲ್ಲಾ ಕನ್ನಡ ಸಿನಿಮಾಗಳನ್ನು ದಯವಿಟ್ಟು ಬೆಳೆಸಿ ಅಂತ ತಮ್ಮೆಲ್ಲರ ಹತ್ರನೂ ಕೇಳ್ಕೊಳ್ತೀನಿ. ದರ್ಶನ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್, ಇಟ್ ಮೀನ್ಸ್ ಅ ಲಾಟ್ ಟು ಮೀ. ಥ್ಯಾಂಕ್ ಯು ಸೋ ಮಚ್.